ನನ್ನ ಮತಕ್ಷೇತ್ರದಲ್ಲಿ ಕುಮಾರ ಚಿಂಚೋಳಿಯಲ್ಲಿ ಈ ಘಟನೆ ನಡೀಬಾರ್ದಿತ್ತು. ಇವತ್ತೊಬ್ಬ ಓಂಕಾರ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ಕುಮಾರ್ ಚಿಂಚೋಳಿ ಇರ್ತಕ್ಕಂಥವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಇವರು ಸಮಾಜದ ಬೇಡಿಕೆ ಏನು ಅಂದ್ರೆ, ಇವತ್ತು ಒಬ್ಬ ಓಂಕಾರ್ ಹೋಗಿದ್ದಾನೆ, ಹಿಂಗೆ ಒಂದು ವೇಳೆ ಸಿಂಧುತ್ವ ತೊಂದರೆ ಆಯಿತು ಅಂದ್ರೆ ಇಂಥ ನೂರಾರು ಓಂಕಾರ್ಗಳು ಹೋಗ್ತಾರ ಅಂತ ಸ್ವಾಭಾವಿಕಿದೆ. ಇವತ್ತು ನಾನು ಅವ್ರಿಗೆ ಏನು ಹೇಳಕ್ಕೆ ಇಚ್ಛಪಟ್ಟಿದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಈಗ ಹೋಗಿದ ಮ್ಯಾಗ ಅಧಿವೇಶನ ನಡೀತಾ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರ ಮುಖಾಂತರ ಒಂದು 0 ಅವರ್ಸ್ದಲ್ಲಿ ಅಥವಾ ಬೇರೆ ಇದರಲ್ಲಿ ಟೈಮ್ ತಗೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ಏನು ಅನ್ಯಾಯ ಆಗ್ತಾ ಇದೆ ಆ ನ್ಯಾಯ ತೋರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಓಂಕಾರ್ ಅವರು ಮರಣ ಹೊಂದಿದಾರ, ಅವ್ರಿಗೆ ಸರ್ಕಾರ ವತಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವ್ರ ಬೇಡಿಕೆ ಇದೆ ಸಮಾಜದವರಲ್ಲಿ. 50 ಲಕ್ಷ ಅಂತ ಕೇಳ್ತಾ ಇದಾರ. ಯಾಕಂದ್ರ ಇದು ಹೇಗಿದೆ, ಒಂದು ಸರ್ಕಾರದ ನಿಯಮ ಇದೆ, ಸರ್ಕಾರದ ಪಾಲಿಸಿ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀನಿ, ಇವತ್ತು ಏನು ನಮ್ಮ ಕ್ಷೇತ್ರದಿಂದ ಅವ್ರು ಬಡವ, ಅವ್ರಿಗೇನು ಅನ್ಯಾಯ ಆಗಿದೆ, ಇವತ್ತು ಅವ್ರಿಗೆ ಏನಾದರೂ ಸರ್ಕಾರ ವತಿಯಿಂದ ಏನೋ ಡಿಮಾಂಡ್ ಇದೆ ಫುಲ್ಫಿಲ್ ಮಾಡ್ತಕ್ಕಂಥ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ಭಾಗದ ಶಾಸಕನಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಬಸವರಾಜ್ ಪಾಟೀಲ್ ಟ್ರಸ್ಟ್ ವತಿಯಿಂದ ನಾನು ನಾಳೆವರೆಗೆ ದುಡ್ಡು ಕೊಡ್ತಾ ಇದ್ದೀನಿ. ನನ್ನ ಪರವಾಗಿ 1 ಲಕ್ಷ ಇಲ್ಲ, KSRTCಯಲ್ಲಿ ಅಲ್ಲೇನಾದರೂ ಟಾರ್ಚರ್ ಇದ್ರೆ ಈಗ ನಮ್ಮ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ AC ಭುವನೇಶ್ ಪಾಟೀಲ್ ಅವರೇ ಇವತ್ತು KSRTC MD ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇವತ್ತು ಈ ಸಿಂಧುತ್ವದಲ್ಲಿ ಸ್ವಲ್ಪ ಇಫೆಕ್ಟ್ ಏನಾಗಿದೆ, ಇವತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ ಇದು ಬೀದರ್ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದೆ, ಅಲ್ಲಿ ಹೋದರೂ ಕೂಡ ಯಾಕೆ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ರೆಡ್ಡಿ ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇದು ವಿಳಂಬ ಆಗಲ ಕಾರಣ ಏನು, ನಾನು ಬರುವಾಗ ತಹಸೀಲ್ದಾರ್ ರುಣಾಬಾದ್ ಗ್ರೇಟು ಮತ್ತು DC ಅವರು SP ಅವ್ರ ಜೊತೆ ದೂರವಾಣಿ ಮಾತಾಡಿದ್ದೀನಿ ಇದಕ್ಕೇನಿದೆ ಎಂಬುದು. ಮತ್ತು ಇದು ಮುಂದಿಂಥದ್ದು ಇಂಥ ಘಟನೆ ಆಗಲಾರ್ದಂಗೆ ಸರ್ಕಾರ ಕೂಡ ನೋಡ್ಕೊಂಡು ಹೋಗಬೇಕು ಅಂತ ನಾ ಈ ಭಾಗದ ಶಾಸಕನಾಗಿ ಸರ್ಕಾರ ಕೂಡ ನಾನು ಮನವಿ ಮಾಡ್ತೀನಿ. ಯಾರಿಗೂ ಕೂಡ ಇಂಥದ್ದು ಆಯಿತು ಅಂದ್ರೆ ಈಗ ನೋಡಿ ಪಾಪ ಯಾರು ಓಂಕಾರ್ ಅಂತ ಏನು ತೀರಿ ಹೋಗಿದಾರ, 4 ಜನ ಹೆಣ್ಮಕ್ಕಳೇ ಇದ್ದಾರೆ. ಇವತ್ತು ಅವ್ರ ಭವಿಷ್ಯ ನೋಡಿ, ಇವತ್ತು ಅವರಿಗೆ ಸರ್ಕಾರ ವತಿಯಿಂದ ನಾನು ಈ ಭಾಗದ ಶಾಸಕನಾಗಿದ್ದೀನಿ. ಇವತ್ತು ST ಕಮ್ಯುನಿಟಿ ಅದರ ಬರ್ತಕ್ಕಂಥ ಬೋರ್ವೆಲ್ ಇರ್ಬೋದು, ಮನೆ ಇರ್ಬೋದು, ಇನ್ನು ಬೇರೆ ಏನಾದರೂ ಲೋನ್ ಇರ್ಬೋದು, ಅದೆಲ್ಲರೂ ಕೂಡ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೂಡ ನಾನು ಸಪೋರ್ಟ್ ಮಾಡುವಂಥ ಸಹಾಯ. ಇಂಥ ಈ ನನ್ನ ಮತಕ್ಷೇತ್ರದಲ್ಲಿ ಕುಮಾರ ಚಿಂಚೋಳಿಯಲ್ಲಿ ಈ ಘಟನೆ ನಡೀಬಾರ್ದಿತ್ತು. ಇವತ್ತೊಬ್ಬ ಓಂಕಾರ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ಕುಮಾರ್ ಚಿಂಚೋಳಿ ಇರ್ತಕ್ಕಂಥವ್ರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಇವರು ಸಮಾಜದ ಬೇಡಿಕೆ ಏನು ಅಂದ್ರೆ, ಇವತ್ತು ಒಬ್ಬ ಓಂಕಾರ್ ಹೋಗಿದ್ದಾನೆ, ಹಿಂಗೆ ಒಂದು ವೇಳೆ ಸಿಂಧುತ್ವ ತೊಂದರೆ ಆಯಿತು ಅಂದ್ರೆ ಇಂಥ ನೂರಾರು ಓಂಕಾರ್ಗಳು ಹೋಗ್ತಾರ ಅಂತ ಸ್ವಾಭಾವಿಕಿದೆ. ಇವತ್ತು ನಾನು ಅವ್ರಿಗೆ ಏನು ಹೇಳಕ್ಕೆ ಇಚ್ಛಪಟ್ಟಿದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಈಗ ಹೋಗಿದ ಮ್ಯಾಗ ಅಧಿವೇಶನ ನಡೀತಾ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಿದ್ದರಾಮಯ್ಯ ಅವರ ಮುಖಾಂತರ ಒಂದು 0 ಅವರ್ಸ್ದಲ್ಲಿ ಅಥವಾ ಬೇರೆ ಇದರಲ್ಲಿ ಟೈಮ್ ತಗೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ಏನು ಅನ್ಯಾಯ ಆಗ್ತಾ ಇದೆ ಆ ನ್ಯಾಯ ತೋರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಓಂಕಾರ್ ಅವರು ಮರಣ ಹೊಂದಿದಾರ, ಅವ್ರಿಗೆ ಸರ್ಕಾರ ವತಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವ್ರ ಬೇಡಿಕೆ ಇದೆ ಸಮಾಜದವರಲ್ಲಿ. 50 ಲಕ್ಷ ಅಂತ ಕೇಳ್ತಾ ಇದಾರ. ಯಾಕಂದ್ರೆ ಇದು ಹೇಗಿದೆ, ಒಂದು ಸರ್ಕಾರದ ನಿಯಮ ಇದೆ, ಸರ್ಕಾರದ ಪಾಲಿಸಿ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀನಿ, ಇವತ್ತು ಏನು ನಮ್ಮ ಕ್ಷೇತ್ರದಿಂದ ಅವ್ರು ಬಡವ, ಅವ್ರಿಗೇನು ಅನ್ಯಾಯ ಆಗಿದೆ, ಇವತ್ತು ಅವ್ರಿಗೆ ಏನಾದರೂ ಸರ್ಕಾರ ವತಿಯಿಂದ ಏನೋ ಡಿಮಾಂಡ್ ಇದೆ ಫುಲ್ಫಿಲ್ ಮಾಡ್ತಕ್ಕಂಥ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ಭಾಗದ ಶಾಸಕನಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಬಸವರಾಜ್ ಪಾಟೀಲ್ ಟ್ರಸ್ಟ್ ವತಿಯಿಂದ ನಾನು ನಾಳೆವರೆಗೆ ದುಡ್ಡು ಕೊಡ್ತಾ ಇದ್ದೀನಿ. ನನ್ನ ಪರವಾಗಿ 1 ಲಕ್ಷ ಇಲ್ಲ, KSRTCಯಲ್ಲಿ ಅಲ್ಲೇನಾದರೂ ಟಾರ್ಚರ್ ಇದ್ರೆ ಈಗ ನಮ್ಮ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ AC ಭುವನೇಶ್ ಪಾಟೀಲ್ ಅವರೇ ಇವತ್ತು KSRTC MD ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇವತ್ತು ಈ ಸಿಂಧುತ್ವದಲ್ಲಿ ಸ್ವಲ್ಪ ಇಫೆಕ್ಟ್ ಏನಾಗಿದೆ, ಇವತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ ಇದು ಬೀದರ್ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದೆ, ಅಲ್ಲಿ ಹೋದರೂ ಕೂಡ ಯಾಕೆ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಸನ್ಮಾನ್ಯ ರೆಡ್ಡಿ ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇದು ವಿಳಂಬ ಆಗಲ ಕಾರಣ ಏನು, ನಾನು ಬರುವಾಗ ತಹಸೀಲ್ದಾರ್ ರುಣಾಬಾದ್ ಗ್ರೇಟು ಮತ್ತು DC ಅವರು SP ಅವ್ರ ಜೊತೆ ದೂರವಾಣಿ ಮಾತಾಡಿದ್ದೀನಿ ಇದಕ್ಕೇನಿದೆ ಎಂಬ. ಮತ್ತು ಇದು ಮುಂದಿಂಥದ್ದು
ಇಂಥ ಘಟನೆ ಆಗ್ಲಾರ್ದಂಗೆ ಸರ್ಕಾರ ಕೂಡ ನೋಡ್ಕೊಂಡು ಹೋಗಬೇಕು ಅಂತ ನಾ ಈ ಭಾಗದ ಶಾಸಕನಾಗಿ ಸರ್ಕಾರ ಕೂಡ ನಾನು ಮನವಿ ಮಾಡ್ತೀನಿ. ಯಾರಿಗೂ ಕೂಡ ಇಂಥದ್ದಾಯಿತು ಅಂದ್ರೆ ಈಗ ನೋಡಿ ಪಾಪ ಯಾರು ಓಂಕಾರ ಅಂತ ತೀರು ಹೋಗಿದಾರ, ನಾಲ್ಕು ಜನ ಹೆಣ್ಮಕ್ಕಳೇ ಇದ್ದಾರೆ, ಇವತ್ತು ಅವ್ರ ಭವಿಷ್ಯ ನೋಡಿ. ಇವತ್ತು ಅವರಿಗೆ ಸರ್ಕಾರ ವತಿಯಿಂದ ನಾನು ಈ ಭಾಗದ ಶಾಸಕನಾಗಿದ್ದೀನಿ. ಇವತ್ತು ಎಸ್ ಟಿ ಕಮ್ಯುನಿಟಿ ಅದರ ಬರ್ತಕ್ಕಂಥ ಬೋರ್ವೆಲ್ ಇರ್ಬೋದು, ಮನೆ ಇರ್ಬೋದು, ಇನ್ನು ಬೇರೆ ಏನಾದರೂ ಲೋನ್ ಇರ್ಬೋದು, ಅದೆಲ್ಲರೂ ಕೂಡ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೂಡ ನಾನು ಸಪೋರ್ಟ್ ಮಾಡುವಂಥ ಸಹಾಯ. ಅಂತ ಈ ನನ್ನ ಮತಕ್ಷೇತ್ರದಲ್ಲಿ ಕುಮಾರ ಚಿಂಚೋಳಿಯಲ್ಲಿ ಈ ಘಟನೆ ನಡೀಬಾರ್ದಿತ್ತು. ಇವತ್ತೊಬ್ಬ ಓಂಕಾರ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ಕುಮಾರ ಚಿಂಚೋಳಿಯಲ್ಲಿ ಇರ್ತಕ್ಕಂಥವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದರು. ಇವತ್ತು ಇವರು ಸಮಾಜದ ಬೇಡಿಕೆ ಏನು ಅಂದ್ರೆ, ಇವತ್ತು ಒಬ್ಬ ಓಂಕಾರ್ ಹೋಗಿದಾನ, ಹಿಂಗೆ ಒಂದು ವೇಳೆ ಸಿಂಧುತ್ವ ತೊಂದರೆ ಆಯಿತು ಅಂದ್ರೆ ಇಂಥ ನೂರಾರು ಓಂಕಾರ್ಗಳು ಹೋಗ್ತಾರ ಅಂತ ಸ್ವಾಭಾವಿಕಿದೆ. ಇವತ್ತು ನಾನು ಅವ್ರಿಗೆ ಏನು ಹೇಳಕ್ಕೆ ಇಚ್ಛಪಟ್ಟಿದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಈಗ ಹೋಗಿದ ಮ್ಯಾಗ ಅಧಿವೇಶನ ನಡೀತಾ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಿದ್ದರಾಮಯ್ಯವ್ರ ಜೊತೆ ಮುಖಾಂತರ ಒಂದು 0 ಅವರ್ಸ್ದಲ್ಲಿ ಅಥವಾ ಬೇರೆ ಇದ್ರೆ ಟೈಮ್ ತಗೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ಜನರಿಗೇನು ಅನ್ಯಾಯ ಆಗ್ತಾ ಇದೆ ಆ ನ್ಯಾಯ ದೊರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಓಂಕಾರ್ ಅವರು ಮರಣ ಹೊಂದಿದಾರ, ಅವ್ರಿಗೆ ಸರ್ಕಾರ ವತಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವ್ರ ಬೇಡಿಕೆ ಇದೆ ಸಮಾಜದವರಲ್ಲಿ. 50 ಲಕ್ಷ ಅಂತ ಕೇಳ್ತಾ ಇದಾರ, ಯಾಕಂದ್ರೆ ಇದು ಹೇಗಿದೆ, ಒಂದು ಸರ್ಕಾರದ ನಿಯಮ ಇದೆ, ಸರ್ಕಾರದ ಪಾಲಿಸಿ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀನಿ, ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ಅವರು ಬಡವ, ಅವ್ರಿಗೇನು ಅನ್ಯಾಯ ಆಗಿದೆ, ಇವತ್ತು ಅವ್ರಿಗೆ ಏನಾದರೂ ಸರ್ಕಾರ ವತಿಯಿಂದ ಏನೋ ಡಿಮಾಂಡ್ ಇದೆ ಫುಲ್ಫಿಲ್ ಮಾಡ್ತಕ್ಕಂಥ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ಭಾಗದ ಶಾಸಕನಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಬಸವರಾಜ್ ಪಾಟೀಲ್ ಟ್ರಸ್ಟ್ ವತಿಯಿಂದ ನಾನು ನಾಳೆವರೆಗೆ ದುಡ್ಡು ಕೊಡ್ತಾ ಇದ್ದೀನಿ. ನನ್ನ ಪರವಾಗಿ 1 ಲಕ್ಷ ಇಲ್ಲ, KSRTCಯಲ್ಲಿ ಅಲ್ಲೇನಾದರೂ ಟಾರ್ಚರ್ ಇದ್ರೆ ಈಗ ನಮ್ಮ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ AC ಭುವನೇಶ್ ಪಾಟೀಲ್ ಅವರೇ ಇವತ್ತು KSRTC MD ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇವತ್ತು ಈ ಸಿಂಧುತ್ವದಲ್ಲಿ ಸ್ವಲ್ಪ ಇಫೆಕ್ಟ್ ಏನಾಗಿದೆ, ಇವತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ ಇದು ಬೀದರ್ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದೆ, ಅಲ್ಲಿ ಹೋದರೂ ಕೂಡ ಯಾಕೆ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ ಮಾನ್ಯ ರೆಡ್ಡಿ ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇದು ವಿಳಂಬ ಆಗಲ ಕಾರಣ ಏನು, ನಾನು ಬರುವಾಗ ತಹಸೀಲ್ದಾರ್ ಉನ್ನಾಬಾದ್ ಗ್ರೇಟು ಮತ್ತು DC ಅವರು SP ಅವ್ರ ಜೊತೆ ದೂರವಾಣಿ ಮಾತಾಡಿದ್ದೀನಿ, ಇದಕ್ಕೇನಿದೆ ಎಂಬ. ಮತ್ತು ಇದಕ್ಕೆ ಮುಂದಿಂಥದ್ದು ಇಂಥ ಘಟನೆ ಆಗಲಾರ್ದಂಗೆ ಸರ್ಕಾರ ಕೂಡ ನೋಡ್ಕೊಂಡು ಹೋಗಬೇಕು ಅಂತ ನಾ ಈ ಭಾಗದ ಶಾಸಕನಾಗಿ ಸರ್ಕಾರ ಕೂಡ ನಾನು ಮನವಿ ಮಾಡ್ತೀನಿ. ಯಾರಿಗೂ ಕೂಡ ಇಂಥದ್ದಾಯಿತು ಅಂದ್ರೆ ಈಗ ನೋಡಿ ಪಾಪ ಯಾರು ಓಂಕಾರ ಅಂತ ಏನು ತೀರು ಹೋಗಿದಾರ, 4 ಜನ ಹೆಣ್ಮಕ್ಕಳೇ ಇದ್ದಾರೆ, ಇವತ್ತು ಅವ್ರ ಭವಿಷ್ಯ ನೋಡಿ. ಇವತ್ತು ಅವರಿಗೆ ಸರ್ಕಾರ ವತಿಯಿಂದ ನಾನು ಈ ಭಾಗದ ಶಾಸಕನಾಗಿದ್ದೀನಿ. ಇವತ್ತು ST ಕಮ್ಯುನಿಟಿ ಅದರ ಬರ್ತಕ್ಕಂಥ ಬೋರ್ವೆಲ್ ಇರ್ಬೋದು, ಮನೆ ಇರ್ಬೋದು, ಇನ್ನು ಬೇರೆ ಏನಾದರೂ ಲೋನ್ ಇರ್ಬೋದು, ಅದೆಲ್ಲರೂ ಕೂಡ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೂಡ ನಾನು ಸಪೋರ್ಟ್ ಮಾಡುವಂಥ ಸಹಾಯ. ಅಂತ ಈ ನನ್ನ ಮತಕ್ಷೇತ್ರದಲ್ಲಿ ಕುಮಾರ ಚಿಂಚೋಳಿಯಲ್ಲಿ ಈ ಘಟನೆ ನಡೀಬಾರ್ದಿತ್ತು. ಇವತ್ತೊಬ್ಬ ಓಂಕಾರ್ ಅಂತ ಡ್ರೈವರ್ ಕಮ್ ಕಂಡಕ್ಟರ್ ಕುಮಾರ್ ಚಿಂಚೋಳಿಯಲ್ಲಿ ಇರ್ತಕ್ಕಂಥವರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಇವರು ಸಮಾಜದ ಬೇಡಿಕೆ ಏನು ಅಂದ್ರೆ, ಇವತ್ತು ಒಬ್ಬ ಓಂಕಾರ್ ಹೋಗಿದಾನ, ಹಿಂಗೆ ಒಂದು ವೇಳೆ ಸಿಂಧುತ್ವ ತೊಂದರೆ ಆಯಿತು ಅಂದ್ರೆ ಇಂಥ ನೂರಾರು ಓಂಕಾರ್ಗಳು ಹೋಗ್ತಾರ ಅಂತ ಸ್ವಾಭಾವಿಕಿದೆ. ಇವತ್ತು ನಾನು ಅವ್ರಿಗೆ ಏನು ಹೇಳಕ್ಕೆ ಇಚ್ಛಪಟ್ಟಿದ್ದೀನಿ, ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತಂದಿದ್ದೀವಿ. ಈಗ ಹೋಗಿದ ಮ್ಯಾಗ ಅಧಿವೇಶನ ನಡೀತಾ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವ್ರ ಜೊತೆಯಲ್ಲಿ ನಾನು ಚರ್ಚೆ ಮಾಡಿ ಸಿದ್ದರಾಮಯ್ಯವ್ರ ಜೊತೆ ಮುಖಾಂತರ ಒಂದು 0 ಅವರ್ಸ್ದಲ್ಲಿ ಅಥವಾ ಬೇರೆ ಇದ್ರೆ ಟೈಮ್ ತಗೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಈ ಜನರಿಗೇನು ಅನ್ಯಾಯ ಆಗ್ತಾ ಇದೆ ಆ ನ್ಯಾಯ ದೊರಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಓಂಕಾರ್ ಅವರು ಮರಣ ಹೊಂದಿದಾರ, ಅವ್ರಿಗೆ ಸರ್ಕಾರ ವತಿಯಿಂದ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವ್ರ ಬೇಡಿಕೆ ಇದೆ ಸಮಾಜದವರಲ್ಲಿ. 50 ಲಕ್ಷ ಅಂತ ಕೇಳ್ತಾ ಇದಾರ, ಯಾಕಂದ್ರೆ ಇದು ಹೇಗಿದೆ, ಒಂದು ಸರ್ಕಾರದ ನಿಯಮ ಇದೆ, ಸರ್ಕಾರದ ಪಾಲಿಸಿ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಮನವೊಲಿಸ್ತೀನಿ, ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ಅವ್ರು ಬಡವ, ಅವ್ರಿಗೇನು ಅನ್ಯಾಯ ಆಗಿದೆ, ಇವತ್ತು ಅವ್ರಿಗೆ ಏನಾದರೂ ಸರ್ಕಾರ ವತಿಯಿಂದ ಏನೋ ಡಿಮಾಂಡ್ ಇದೆ ಫುಲ್ಫಿಲ್ ಮಾಡ್ತಕ್ಕಂಥ ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಮತ್ತು ಈ ಭಾಗದ ಶಾಸಕನಾಗಿ ನಾನು ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಬಸವರಾಜ್ ಪಾಟೀಲ್ ಟ್ರಸ್ಟ್ ವತಿಯಿಂದ ನಾನು ನಾಳೆವರೆಗೆ ದುಡ್ಡು ಕೊಡ್ತಾ ಇದ್ದೀನಿ. ನನ್ನ ಪರವಾಗಿ 1 ಲಕ್ಷ ಇಲ್ಲ, KSRTCಯಲ್ಲಿ ಅಲ್ಲೇನಾದರೂ ಟಾರ್ಚರ್ ಇದ್ರೆ ಈಗ ನಮ್ಮ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ AC ಭುವನೇಶ್ ಪಾಟೀಲ್ ಅವರೇ
ಇವತ್ತು KSRTC MD ಆಗಿದ್ದಾರೆ, ಅವ್ರ ಜೊತೆಯಲ್ಲಿ ಕೂಡ ನಾನು ಮಾತಾಡ್ತೀನಿ. ಇವತ್ತು ಈ ಸಿಂಧುತ್ವದಲ್ಲಿ ಸ್ವಲ್ಪ ಇಫೆಕ್ಟ್ ಏನಾಗಿದೆ ಇವತ್ತು ಇವರೆಲ್ಲ ಹೇಳ್ತಾ ಇದ್ದಾರೆ, ಇದು ಬೀದರ್ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದೆ, ಅಲ್ಲಿ ಹೋದ್ರೂ ಕೂಡ ಯಾಕೆ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ ಮಾನ್ಯ ರೆಡ್ಡಿಯವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಇಲ್ಲಿ ವಿಳಂಬ ಆಗಲ ಕಾರಣ ಏನು, ನಾನು ಬರುವಾಗ ತಹಸೀಲ್ದಾರ್ ಉನ್ನಾಬಾದ್ ಬೇಟು ಮತ್ತು DC ಅವರು SP ಅವ್ರ ಜೊತೆ ದೂರವಾಣಿ ಮಾತಾಡಿದ್ದೀನಿ, ಇದಕ್ಕೇನಿದೆ ಎಂಬ ಮತ್ತು ಇದು ಮುಂದಿಂಥದ್ದು ಇಂಥ ಘಟನೆ ಆಗಲಾರ್ದಂಗೆ ಸರ್ಕಾರ ಕೂಡ ನೋಡ್ಕೊಂಡು ಹೋಗಬೇಕು ಅಂತ ನಾ ಈ ಭಾಗದ ಶಾಸಕನಾಗಿ ಸರ್ಕಾರ ಕೂಡ ನಾನು ಮನವಿ ಮಾಡ್ತೀನಿ. ಯಾರಿಗೂ ಕೂಡ ಇಂಥದ್ದಾಯಿತು ಅಂದ್ರೆ ಈಗ ನೋಡಿ ಪಾಪ ಯಾರು ಓಂಕಾರ ಅಂತ ಏನು ತೀರು ಹೋಗಿದಾರ, 4 ಜನ ಹೆಣ್ಮಕ್ಕಳೇ ಇದ್ದಾರೆ, ಇವತ್ತು ಅವ್ರ ಭವಿಷ್ಯ ನೋಡಿ. ಇವತ್ತು ಅವರಿಗೆ ಸರ್ಕಾರ ವತಿಯಿಂದ ನಾನು ಈ ಭಾಗದ ಶಾಸಕನಾಗಿದ್ದೀನಿ. ಇವತ್ತು ST ಕಮ್ಯುನಿಟಿ ಅದರ ಬರ್ತಕ್ಕಂಥ ಬೋರ್ವೆಲ್ ಇರ್ಬೋದು, ಮನೆ ಇರ್ಬೋದು, ಬೇರೆ ಏನಾದರೂ ಲೋನ್ ಇರ್ಬೋದು, ಅದೆಲ್ಲರೂ ಕೂಡ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಕೂಡ ನಾನು ಸಪೋರ್ಟ್ ಮಾಡುವಂಥ ಸಹಾಯ ಆಗ್ತದೆ.